ತೆಲುಗಿನ ಖ್ಯಾತ ನಟ ಪ್ರಭಾಸ್ ನೋವಿನಿಂದ ಬಳಲುತ್ತಿದ್ದರು ಶಸ್ತ್ರಚಿಕಿತ್ಸೆಗಾಗಿ ಅವರು ಇಟಲಿಗೆ ಹಾರಿದ್ರು ಇದೀಗ ಯಶಸ್ವಿ ಶಸ್ತ್ರಚಿಕಿತ್ಸೆ ನೆರವೇರಿದ್ದು ಚಿಕಿತ್ಸೆ ನಂತರ ಹೈದರಾಬಾದ್ಗೆ ವಾಪಸ್ ಆಗಿದ್ದಾರೆ ಆತಂಕದಲ್ಲಿದ್ದ ಅವರ ಅಭಿಮಾನಿಗಳು ನೆಚ್ಚಿನ ನಟನ ಕಂಡು ಸಂಭ್ರಮಿಸಿದ್ದಾರೆ ಸಲಾರ್ ಸಿನಿಮಾದ ರಿಲೀಸ್ಗೆ ದೊಡ್ಡ ಮಟ್ಟದಲ್ಲೇ ಪ್ಲ್ಯಾನ್ ಮಾಡಲಾಗುತ್ತೆ ಕನ್ನಡ ತಮಿಳು ತೆಲುಗು ಹಿಂದಿ ಮಲಯಾಳಂ ಹಿಂದಿ ಹೀಗೆ ನಾನಾ ಭಾಷೆಗಳಲ್ಲಿ ಈ ಸಿನಿಮಾ ಬಿಡುಗಡೆ ಆಗಲಿದ್ದು ಮಲಯಾಳಂ ಭಾಷೆಯ ಸಲಾರ್ ಸಿನಿಮಾಗೆ ಪೃಥ್ವಿರಾಜ್ ಸಾಥ್ ನೀಡುತ್ತಿದ್ದಾರೆ ಅಷ್ಟೇ ಸಿನಿಮಾದ ಪೋಸ್ಟರ್ ಒಂದಕ್ಕೆ ಅವರು ಪೋಸ್ಟರ್ ಪೋಸ್ಟರೊಂದನ್ನು ನಾವು ರಿಲೀಸ್ ಮಾಡಿದರು ಭಾರತೀಯ ಸಿನಿಮಾ ರಂಗ ಡಿಸೆಂಬರ್ನಲ್ಲಿ ಮೆಗಾ ಕಳಗಕ್ಕೆ ಸಾಕ್ಷಿಯಾಗಲಿದೆ ಚಿತ್ರೋದ್ಯಮದ ಮೂವರು ಭಾರಿ ಬಜೆಟ್ ಚಿತ್ರಗಳು ತೆ ರಿಲೀಸ್ ಆಗ್ತಿವೆ ತೆಲುಗಿನ ಪ್ರಭಾಸ್ ಬಾಲಿವುಡ್ನ ಶಾರುಖ್ ಖಾನ್ ಮತ್ತು ಮಲಯಾಳಂನ ಸಿನಿಮಾ ರಂಗದ ದಿಗ್ಗಜ ಮೋಹನ್ ಲಾಲ್ ನಟನೆ ಚಿತ್ರಗಳು ಒಂದೇ ದಿನದಲ್ಲಿ ರಿಲೀಸ್ ಆಗುವ ಮೂಲಕ ಭರ್ಜರಿ ಪೈಪೋಟಿ ನೀಡಲು ಸಿದ್ಧತೆ ಮಾಡ್ತೀವಿ ಒಟ್ನಲ್ಲಿ ಪ್ರಭಾಸ್ ರಿಕವರ್ ಆಗಿದ್ದಾರೆ ಮೊಣಕಾಲ್ ಶಸ್ತ್ರಚಿಕಿತ್ಸೆಯಿಂದ ಯಾಕೆ ಈ ವಿಚಾರ ಇಂಪಾರ್ಟೆಂಟ್ ಅಂದರೆ ಪ್ರಶಾಂತ್ ನೀಲ್ ಡೈರೆಕ್ಟ್ರು ಕನ್ನಡದ ಡೈರೆಕ್ಟ್ರು ಗೆಲ್ಲಬೇಕು ಅಷ್ಟೇ ಕನ್ನಡಿಗರ ಉದ್ದೇಶ ಪರಭಾಷಾ ಸಿನಿಮಾ ಗೆಲ್ಲಬೇಕಂತ ಇಲ್ಲ ಹೆಚ್ಚೆಚ್ಚು ಅವಕಾಶ ಹಾಲಿವುಡ್ನಲ್ಲಿ ನಿರ್ದೇಶನಕ್ಕೆ ತೆರಳಬೇಕು